ನಮ್ಮ ಜಮ್ನ ಎಂಟರ್ಟೈನ್ಮೆಂಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೆನಡಾ ದೇಶ ವಿಶ್ವದಲ್ಲೇ ನಂಬರ್ ಒನ್ ಅಂದ್ರೆ ಕೆನಡಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು 8,953 ಗಿಡ ಒಬ್ಬ ವ್ಯಕ್ತಿಗೆ ಬರ್ತಾವ. ರಷ್ಯಾ ದೇಶದಲ್ಲಿ ಸುಮಾರು 4,400 ಹೆಚ್ಚು ಗಿಡ ಬರ್ತಾವ. ಅಮೆರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 700 ಹೆಚ್ಚು ಗಿಡ ಬರ್ತಾವ. ಚೈನಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 102 ಗಿಡ ಬರ್ತಾವ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬರೀ 28 ಗಿಡ ಅಷ್ಟೇ ಬರ್ತಾವ. ಅದಕ್ಕೆ ನಾವು ಕೊನೆ ಸ್ಥಾನದೊಳಗದೀವಿ, ನಂಬರ್ ಒನ್ ಆಗಬೇಕಲ್ಲ. ಎಲ್ಲಿಂದ ಶುರುವಾಗಬೇಕದು? ಸಂಸತ್ತಿನೊಳಗೆ ಸಪ್ಪಳ ಆದ್ರೆ ಆಗೋದಿಲ್ಲ, ಕೊಪ್ಪಳದಾಗ ಸಪ್ಪಳ ಆಗ್ಬೇಕಂದ್ರೆ ಎಲ್ಲ ಕಡೆ ಸಪ್ಪಳ ಆಗ್ಬೇಕು. ದೇಶ ಮಾಡಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ನಾವು ಮಾಡುವ. ದೇಶ ಮಾಡಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ನಾವೆಲ್ಲರೂ ಮಾಡುವ. ನಾವೆಲ್ಲ ಸಂಕಲ್ಪ ಮಾಡುವ. ನೋಡಿ, ಇವತ್ತ ನೀವು ಸುಮಾರು 10,000 ಹುಡುಗರು ಸೇರಿರಿ. ನೀವು ಹೇಳ್ಬೋದು 10,000 ಮಂದಿ ಅಂತ ಹೆಂಗ್ ಲೆಕ್ಕ ಇಟ್ಟಿರಿ ನೀವು ಅನ್ಬಹುದು. ಅವ್ ಬಿಸ್ಕಿಟ್ ಬ್ಯಾಕ್ ಮೇಲೆ ಲೆಕ್ಕ ಇಟ್ಟಾರ ಅವ್ರು. ನಿಮ್ಮನ್ನ ತಲೆ ಹಿಡಿದ ಅಣಸುದಿಲ್ಲ, ನಿಮ್ ಬಾಯಿ ಹಿಡಿದ ಅಣಸ್ತಾರ. ಸುಮಾರು 10,000 ವಿದ್ಯಾರ್ಥಿಗಳು, 100,000 ಗಿಡ ಅದಾವ. ಒಬ್ಬೊಬ್ರು 10 ಗಿಡ ಹಚ್ಚಿಬಿಟ್ರು 100,000 ಗಿಡ ಒಂದು ತಾಸನಾಗ ಹಚ್ಚಬಹುದು. ನಾವೇನು ಬಹಳ ದೊಡ್ಡ ಜಾಥಾ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮದೊಂದು ಸಂಕಲ್ಪ, ನಾವು ಅಜ್ಜನ ಜಾತ್ರೆಯಲ್ಲಿ ಒಂದೊಂದು ಸಂಕಲ್ಪ ಮಾಡ್ತೀವಿ. ಈ ವರ್ಷ ಒಂದು ಸಂಕಲ್ಪ, ನಾನು ಈ ವರ್ಷ 10 ಗಿಡ ಹಚ್ಚುವೆ. ಇಷ್ಟಾದ್ರೆ ಮುಗಿತಲ್ಲ, ಇದು ಎಲ್ಲ ನಿಸರ್ಗ. ಕೊಪ್ಪಳ ಕಾಶ್ಮೀರ ಆಗ್ತದೆ 100,000 ಗಿಡ ಹಚ್ಚಿದ್ರೆ. ಸೊ ಅಷ್ಟು ವೈಭವಪೂರ್ಣವಾಗಿ ಕಾಣ್ತದೆ. ಅಷ್ಟೇ ಅಲ್ಲ, ಇವತ್ತು ನೀವು ನೋಡ್ರಿ, ಒಂದು ಗಿಡ ಎಷ್ಟು ಕೆಲಸ ಮಾಡ್ತದಂದ್ರೆ, ಒಬ್ಬ ಮನುಷ್ಯನಿಗೆ ದಿವಸ ಆಮ್ಲಜನಕ ಬೇಕಲ್ಲ. ಒಬ್ಬ ಮನುಷ್ಯಗೆ ಎಷ್ಟು ಆಮ್ಲಜನಕ ಅಂದ್ರೆ ಗೊತ್ತೈತಿಲ್ಲ ನಿಮಗೆ? ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ಆಮ್ಲಜನಕ ಬೇಕು ಅಂದ್ರೆ, ಇವತ್ತು ನೀವು ದಿವಸ 3 ಸಿಲಿಂಡರ್ ಬಳಸಿದ್ರೆ ಎಷ್ಟು ಗ್ಯಾಸ್ ಹೋಗ್ತದೆ, ಅಷ್ಟು ಆಕ್ಸಿಜನ್ ಪ್ರಮಾಣ ಒಬ್ಬ ಮನುಷ್ಯನಿಗೆ ಬೇಕಂತ. ಅಂದ್ರೆ ಒಬ್ಬ ಮನುಷ್ಯ ದಿವಸ ಅಕಸ್ಮಾತ್ ನಮಗ್ ರೊಕ್ಕ ಕೊಟ್ಟ ಗಾಳಿ ಖರೀದಿ ಮಾಡೋದು ಬಂತಂದ್ರ, ಮುಂದೆ ನೀವು ಗಿಡ ಹಚ್ಚದೇ ಇದ್ರೆ ಡೆಫಿನೆಟ್ಲಿ ಬರ್ತೈತಿ. ಒಬ್ಬ ಮನುಷ್ಯಗ್ ದಿವಸ 3 ಸಿಲಿಂಡರ್ ಬೇಕಾಗ್ತೈತಿ ಗಾಳಿ ಆಡಸಕ್, ಉಸಿರಾಡಿಸ್ಲಿಕ್ಕೆ. ಒಂದು ಸಿಲಿಂಡರ್ ಬೆಲೆ ಎಷ್ಟೈತಿ? 800 ರೂಪಾಯಿ ಐತಿ. ಅಂದ್ರೆ ದಿವಸ ನಿಮಗ್ ಬರೇ ಉಸಿರಾಡಕನ 2,500 ರೂಪಾಯಿ ಬೇಕಾಗ್ತೈತಿ, ಒಳ್ಳೆ ಗಾಳಿ ತಗೊಳ್ಲಿಕ್ಕೆ 2,500 ರೂಪಾಯಿ ಬೇಕಾಗ್ತೈತಿ. ಸೊ ಒಂದು ದಿವಸಕ್ಕೆ 2,500 ಅಂದ್ರೆ ಒಂದ್ ತಿಂಗಳಿಗೆ 70,000-80,000 ರೂಪಾಯಿ ಬರೇ ನೀವ್ ಎಷ್ಟಕ್ ಕೊಡ್ಬೇಕು? ಒಂದ್ ವರ್ಷಕ್ಕೆ ಎಷ್ಟು ಕೊಡ್ಬೇಕು? 9-10 ಲಕ್ಷ ಕೊಡ್ಬೇಕು. ಅಕಸ್ಮಾತ್ ನೀವು ಒಂದ್ 60 ವರ್ಷ ಗಾಳಿ ಚಲೋ ಉಳಿತು ಅಂದ್ರೆ ಬದುಕಿದ್ರ ಎಷ್ಟು? 5-6 ಕೋಟಿ ರೂಪಾಯಿ ಬರೇ ನಾವು ಗಾಳಿ ಕೊಡ್ಬೇಕಾಗ್ತಿತ್ತು ಚಲೋ ಗಾಳಿ ತಗೊಳಕ್. ಇದು ನಿಸರ್ಗದತ್ವವಾಗಿ ನಮ್ಗೆ ಇಷ್ಟೆಲ್ಲ ಸಿಕ್ಕೈತೆ ಇಲ್ಲೋ? ಅದಕ್ಕೆ ನಾವೇನೂ ಮಾಡೋದು ಬೇಕಾಗಿಲ್ಲ. ನಿಸರ್ಗ ಅಷ್ಟು ಒಳ್ಳೆ ಕೆಲಸ ಮಾಡ್ತೈತಿ, ನಾವು ಗಿಡ ಹಚ್ಚು ಕೆಲಸ ಮಾಡಬೇಕು. ಇದು ನಿಸರ್ಗಕ್ಕೂ ಮತ್ತು ದೇವರಿಗೂ ಇಬ್ಬರೂ ಪ್ರೀತಿ ಪಡುವಂತ ಕೆಲಸ.